ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿ ಅನುಪಮ ಅನು ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ದಿನ ಯಾವ ರೀತಿ ನಿಮ್ಮ ಹೈಲೈಟರ್ ಅಥವಾ ಕಾಂಪ್ಯಾಕ್ಟ್ ಏನಾದರೂ ಒಡೆದೋಗಿದ್ರೆ ಅದನ್ನು ಯಾವ ರೀತಿ ನಾವು ಫಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನಾನು ಸಿಟಿಗೆ ಹೋದಾಗ ತಂದಂಥ ಹೈಲೈಟರು, ನಾನು ಬೀಳ್ಸಿ ಒಡೆದಾಕ್ಬಿಟ್ಟಿದ್ದೀನಿ. ಈಗ ನೀವು ನೋಡ್ತಾ ಇರ್ಬೋದು ಇದ್ರ ಕಂಡೀಷನ್ ಯಾವ ರೀತಿ ಇದೆ ಅಂತ. ಸೊ ಈಗ ಇದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಒಂದು ಸ್ಪೂನ್ನ ತೆಗೆದುಕೊಂಡು ನೀಟಾಗಿ ಇದನ್ನೆಲ್ಲ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನೀಟಾಗಿ ಕ್ರಷ್ ಮಾಡ್ಕೊಳ್ಳೋಣ. ಸೊ ಯಾವಾಗಲೂ ಅಷ್ಟೇ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಇಟ್ಕೊಳ್ಳಿ ಅಥವಾ ಏನಾದರೂ ಪೇಪರ್ ಇಟ್ಕೊಂಡ್ರೆ ತುಂಬ ಬೆಟರು. ಯಾಕಪ್ಪ ಅಂದರೆ ಎಲ್ಲ ಜಾಗ ಎಲ್ಲ ಮಿಣ ಅಂತ ಹೊಳಿತಾ ಇರುತ್ತೆ ನೀವು ಟಿಶ್ಯೂ ಪೇಪರ್ ಇಟ್ಟಿಲ್ಲ ಅಂತ ಅಂದಾಗ. ಬಟ್ ಇನ್ ಕೇಸ್ ಅದೇ ಪೇಪರ್ ಇಟ್ಟಿದ್ದಾಗ ನೀವು ಅಂದರೆ ಬಿದ್ದಿರೋಂಥ ಹೈಲೈಟರ್ನ ವಾಪಸ್ ಹಾಕ್ಕೋಬೋದು. ಸೊ ಅದಕ್ಕೋಸ್ಕರ ಹೇಳಿದ್ದು. ನೋಡಿ, ಈಗ ಅದನ್ನೆಲ್ಲ ಪೌಡ್ರ್ ಮಾಡಿಬಿಟ್ಟು ಈ ರೀತಿ ನೀಟಾಗಿ ಅದ್ರ ಮೇಲೆ ಪ್ರೆಸ್ ಮಾಡಿ. ಆ ನಂತರ ಒಂದು ಟಿಶ್ಯೂ ಪೇಪರ್ ಇಟ್ಬಿಟ್ಟು ಯಾವುದಾದ್ರೂ ಅದಕ್ಕೆ ಕರೆಕ್ಟಾಗಿ ಸೂಟ್ ಆಗುವಂತಹ ಒಂದು ಕ್ರೀಮ್ ಮುಚ್ಚುಳ ಅಥವಾ ಮುಚ್ಚುವ ಡಬ್ಬ ಏನಿದೆ ಅದನ್ನು ಪ್ರೆಸ್ ಮಾಡಿ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಅದು ಹೋಗಿ ಸ್ವಲ್ಪ ಟೈಟಾಗಿ, ಅಂದರೆ ಬಿಗ್ಗಿಯಾಗಿ ಅಂತ ಏನು ಹೇಳ್ತೀವಿ, ಬಿಗ್ಗಿಯಾಗಿ ಹೋಗಿ ಕೂರುತ್ತದು. ಸ್ವಲ್ಪ ಟೈಟಾಗಿ ಹೋಗಿ ಕೂತಾಗ ಏನಾಗುತ್ತೆ, ಸ್ವಲ್ಪ ಫಿಕ್ಸ್ ಆಗುತ್ತೆ. ಸೊ ಈಗ ನಾನೇನು ಮಾಡ್ತೀನಿ ನೋಡಿ, ಈ ರೀತಿ ಪ್ರೆಸ್ ಮಾಡಿ ಈ ರೀತಿ ಮಾಡ್ಕೊಳ್ತಿದ್ದೆ. ಆ ನಂತರ ನಾನು ಒಂದು ಫ್ಲಫಿ ಬ್ರಷ್ನ ಸಹಾಯದಿಂದ ಎಕ್ಸ್ಟ್ರಾ ಇರೋವಂತಹ ಡಸ್ಟ್ನ ನಾನು ಡಸ್ಟ್ ಮಾಡ್ಕೊಳ್ತೀನಿ, ಅಂದರೆ ಎಕ್ಸ್ಟ್ರಾ ಇರೋವಂಥದ್ದನ್ನ. ಆಗ ಎಲ್ಲ ಟಿಶ್ಯೂ ಪೇಪರ್ ಮೇಲೆ ಬಿದ್ದಿರುತ್ತೆ. ಈಗ ನೋಡಿ, ಮೇನ್ ಕೀ ಇಂಗ್ರೀಡಿಯೆಂಟ್ ಇದು NYB ಮೇಕಪ್ ಫಿಕ್ಸರು. ಇದನ್ನು ತೆಗೆದುಕೊಂಡು ಚೆನ್ನಾಗಿ ಸ್ಪ್ರೇ ಮಾಡ್ಕೋಬೇಕು. ಅದ್ರ ಮೇಲೆ ಸ್ಪ್ರೇ ಮಾಡೋ ಮುಂಚೆ ಸೈಡಲ್ಲಿ ಒಂದು ಟಿಶ್ಯೂ ಪೇಪರ್ ಇಟ್ಕೊಳ್ಳಿ. ಇಲ್ಲ ಅಂದರೆ ಈ ಹೈಲೈಟರ್ ಏನಿದೆ ಅದು ಸಿಡಿಯುವಂಥ ಚಾನ್ಸಸ್ ಇರುತ್ತೆ. ಆ ಜಾಗ ಪೂರಾ ಗಲೀಜಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಈ ರೀತಿ ಚೆನ್ನಾಗಿ ಮಾಡಿದ ನಂತರ ಸ್ಪ್ರೇ ಮಾಡಿದ ನಂತರ ಟಿಶ್ಯೂ ಪೇಪರ್ ಇಟ್ಬಿಟ್ಟು ಅದೇ ಯಾವುದಾನ ಒಂದು ಕೋಲ್ಡ್ ಕ್ರೀಮ್ದು ಯಾವುದ್ರದಾನ ಒಂದು ಬಾಕ್ಸ್ನ ಈ ರೀತಿ ಮೇಲ್ಗಡೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿ. ಆ ಬಾಕ್ಸು ಕರೆಕ್ಟಾಗಿ ಹೈಲೈಟರ್ಗೆ ಕರೆಕ್ಟಾಗಿ ಹೊಂದ್ಕೊಳ್ಳೋಂಗೆ ಸೈಜ್ಗೆ ಹೊಂದ್ಕೊಳ್ಳೋ ರೀತಿ ಇದ್ದರೆ ಬಾಕ್ಸು ತುಂಬ ಒಳ್ಳೆಯದು. ಸೊ ಈಗ ನೋಡಿ, ಇನ್ನೊಂದು ಬಾಕ್ಸ್ನ ತೆಗೆದುಕೊಂಡು ನಾನು ಪ್ರೆಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ಕರೆಕ್ಟಾಗಿ ಕೂರ್ತಿದೆ. ಸೊ ಈಗ ಕಂಪ್ಲೀಟಾಗಿ ಆಗಿದೆ ನೋಡಿ. ಈಗ ನಾನೇನು ಮಾಡ್ತೀನಿ, ಹೊರಭಾಗನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಈ ಎಕ್ಸ್ಟ್ರಾ ಗಲೀಜೇನಾದರೂ ಇದ್ದರೆ ನೀಟಾಗದು ಎಕ್ಸ್ಟ್ರಾ ಎಲ್ಲ ಇದ್ದಾಗ ಎಲ್ಲ ನೀಟಾಗಿ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಹೊಸ ಥರ ಆಗುತ್ತೆ ಅಂಥೇಳಿ. ಈಗ ಒರೆಸಿದ ನಂತರ ಕಂಪ್ಲೀಟಾಗಿ ಇದು ಸಂಪೂರ್ಣವಾಗಿ ಇಡೀ ರಾತ್ರಿ ಒಂದು ದಿನ ಮಿನಿಮಮ್ ಅಂದರೂ ಒಂದು 10 hours ಆದ್ರೂ ಇದನ್ನು ಹಾಗೆ ಆರಲಿಕ್ಕೆ ಬಿಟ್ಬಿಡೋಣ. ಇದೇ ರೀತಿ ನನ್ನ ಹತ್ರ ಇನ್ನೊಂದು ಐ ಶ್ಯಾಡೋ ಪ್ಯಾಲೆಟ್ ಇದೆ, ಅದನ್ನು ಕೂಡ ಇದೇ ರೀತಿ ರೆಡಿ ಮಾಡ್ತೀನಿ. ಈಗ ನೋಡಿ, ಐ ಶ್ಯಾಡೋದು ಒಳ್ಳೆ ಕಲ್ಲರೇ ಹಾಳಾಗಿದೆ ನಂದು. ಸೊ ಈಗ ನಾನೇನು ಮಾಡ್ತೀನಿ, ಮೇಕಪ್ ಫಿಕ್ಸರ್ನ ಅದ್ರ ಮೇಲೆ ಸ್ಪ್ರೇ ಮಾಡಿಬಿಟ್ಟು ಒಂದು ಟಿಶ್ಯೂ ಪೇಪರ್ನ ಮುಚ್ಚಿಬಿಟ್ಟು ಯಾವುದಾದ್ರೂ ಭಾರವಾಗಿರುವಂಥ ವಸ್ತುನ ಅದ್ರ ಮೇಲೆ ಪ್ರೆಸ್ ಮಾಡ್ತೀನಿ. ಈಗ ನೋಡಿ, ರೆಡಿ ಆಯಿತು. ಈಗ ನಾನು ಓವರ್ನೈಟ್ ಹಾಗೆ ಬಿಟ್ಟಿದ್ದೆ. ಈಗ ತೆಗೆದು ಓಪನ್ ಮಾಡಿ ನೋಡ್ಕೊಳ್ಳೋಣ ನೋಡಿ ಯಾವ ರೀತಿ ಇದೆ ಅಂತ. ನಿಮ್ಗೇನಾದರೂ ಇದು ಹಳೇದು ಅಂತ ಅನ್ನಿಸ್ತಿದ್ಯಾ? ಸೊ ಸೈಡ್ಸಲ್ಲಿ ಸ್ವಲ್ಪ ಮೆಸ್ಸಿಯಾಗಿರೋದ್ರಿಂದ ನಿಮ್ಗೆ ಹಳೇದು ಅನಿಸ್ಬೋದು. ಬಟ್ ಹೊಸ ಥರನೇ ರೆಡಿ ಆಯಿತು. ಇದು ಯಾವುದೇ ರೀತಿ ಮುರಿದೋಗಿತ್ತು ಅಂತ ಗೊತ್ತೇ ಆಗೋದಿಲ್ಲ. ನೋಡಿ, ಹೈಲೈಟರು ತನ್ನ ಕೆಲಸ ಚೆನ್ನಾಗೇ ಮಾಡ್ತಿದೆ. ಈಗ ಅದನ್ನು ನೋಡೋಣ, ಐ ಶ್ಯಾಡೋ ಪ್ಯಾಲೆಟ್ ಯಾವ ರೀತಿ ಆಗಿದೆ ಅಂತ. ನೋಡಿ, ಈ ರೀತಿ ಓಪನ್ ಮಾಡಿಕೊಂಡು ಐ ಶ್ಯಾಡೋ ಪ್ಯಾಲೆಟ್ನ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ನೋಡ್ಕೊಳ್ಳೋಣ, ಸ್ವಾಚ್ ಮಾಡಿ. ಎಸ್, ಇದು ಕೂಡ ಚೆನ್ನಾಗಿದೆ. ನೋಡಿದ್ರಿ ಅಲ್ವಾ, ಯಾವತ್ತೂ ಅಷ್ಟೇ ಕಾಂಪ್ಯಾಕ್ಟ್ ಆಗಲಿ ಏನೇ ಒಡೆದೋಗಿದ್ರೂ ಕೂಡ ಈ ರೀತಿ ನೀವೇ ಫಿಕ್ಸ್ ಮಾಡ್ಕೋಬೋದು. ಇವತ್ತು ನಾನು ಕೊಟ್ಟಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.